ದಿನೇ ದಿನೇ ಬೆಲೆ ಏರುತ್ತಿರುವ ವಿದ್ಯುತ್ತಿನ ಬಳಕೆ ಉಳಿಸಲು ಚಟ್ನಿ ಪುಡಿ, ಸಾಂಬಾರ್ ಮುಂತಾದವುಗಳನ್ನು ಒರಳು ಕಲ್ಲಿನಲ್ಲಿ ರುಬ್ಬಿ ಇದರಿಂದ ಸೊಂಟದ ಸುತ್ತಲಿನ ಕೊಬ್ಬು ಕರಗಿ ಮೈ ತೆಳ್ಳಗಾಗುತ್ತದೆ. ಹೊಟ್ಟೆ ತೆಳ್ಳಗಿರಲು ನೆಲದ ಮೇಲೆ ಮಲಗಿ ಕಾಲುಗಳು ಒಂದಕ್ಕೊಂದು ಸೇರಿರಲಿ, ಕೈಗಳು ತಲೆಯ ಹಿಂದೆ ಸೇರಿರಲಿ. ನಿಧಾನವಾಗಿ ತಲೆ ಕುತ್ತಿಗೆಗಳನ್ನು ಮೇಲೆತ್ತಿ ಕಾಲುಗಳು ನೇರವಾಗಿರಲಿ. ಈ ಸ್ಥಿತಿಯಲ್ಲಿ 15 ಸೆಕೆಂಡ್ ಇದ್ದು ಹಿಂದಿನ ಸ್ಥಿತಿಗೆ ಬನ್ನಿ. ಹೀಗೆ 10 ಬಾರಿ ಪ್ರತಿದಿನ ಮಾಡುತ್ತಾ ಬಂದರೆ ಹೊಟ್ಟೆ ತೆಳ್ಳಗಿರುತ್ತದೆ. ಬೊಜ್ಜು ಹೊಟ್ಟೆ ಇರುವ ಹೆಂಗಸರು ಸೀರೆಯ ನೆರಿಗೆಗಳನ್ನು ನಡುವೆಗೆ ಸಿಕ್ಕಿಸುವ ಬದಲು ಒಂದು ಬದಿಗೆ ಸಿಕ್ಕಿಸಿದರೆ ಅಷ್ಟಾಗಿ ಹೊಟ್ಟೆ ಕಾಣದು. ಶುಂಠಿ, ಜೀರಿಗೆ, ನಿಂಬೆಹಣ್ಣು, ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸುವುದರಿಂದ ಜೀರ್ಣಕ್ರಿಯೆ ಹೆಚ್ಚುವುದಲ್ಲದೆ ಸೊಂಟದ ಕೊಬ್ಬು ಕರಗಿ ತೆಳ್ಳಗಾಗುತ್ತದೆ. ನಿಂಬೆ ರಸ ಹಾಗೂ ಜೇನಿನ ಮಿಶ್ರಣವನ್ನು ನೀರಿನಲ್ಲಿ ಸೇರಿಸಿ ಪ್ರತಿದಿನ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಸೇವಿಸುತ್ತಿದ್ದರೆ ದೇಹದಲ್ಲಿ ಬೆಳೆಯುವ ಬೊಜ್ಜನ್ನು ಸುಲಭವಾಗಿ ಕರಗಿಸಬಹುದು. ಸುವರ್ಣಗಡ್ಡೆ ಪಲ್ಯದಿಂದ ಸೊಂಟದ ಬೊಜ್ಜನ್ನು ನಿಧಾನವಾಗಿ ಕರಗಿಸಬಹುದು. ನಿತ್ಯದ ಊಟದೊಂದಿಗೆ ಗೋಧಿ ಹೊಟ್ಟನ್ನು ರೊಟ್ಟಿಯಲ್ಲಿ ಅಥವಾ ಅನ್ನದಲ್ಲಿ ಸೇರಿಸಿ ಬೇಯಿಸಿ ಊಟ ಮಾಡಿ ಬೊಜ್ಜು ಕರಗಿ ತೆಳು ನಡುವಿನ ಒಡತಿ ನೀವಾಗುವಿರಿ. ಬೆಳಿಗ್ಗೆ ಹಾಗೂ ಸಂಜೆ ಬಿಸಿ ನೀರಿಗೆ 1 ದೊಡ್ಡ ಚಮಚ ಜೇನುತುಪ್ಪದೊಂದಿಗೆ ನಿಂಬೆ ರಸ ಬೆರೆಸಿ ಕುಡಿಯುತ್ತಿದ್ದರೆ ನಿಮ್ಮ ಸೊಂಟದ ಬೊಜ್ಜು ನಿಧಾನವಾಗಿ ಕರಗುತ್ತದೆ. ಬ್ರೇಕ್ಫಾಸ್ಟ್ನಲ್ಲಿ ಹಣ್ಣು ಹಾಗೂ ಹಸಿ ತರಕಾರಿಗಳನ್ನು ಆಹಾರವಾಗಿ ಸೇವಿಸಿ. ಇವು ಹಸಿವನ್ನು ಮಿತವಾಗಿಸಲು ನೆರವಾಗುತ್ತದೆ. ಜ್ಞಾಪಕ ಶಕ್ತಿ ಹೆಚ್ಚಿಸುವುದಲ್ಲದೆ ಸರಿಯಾದ ದೇಹಾಕೃತಿ ಹಾಗೂ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಸುಂದರವಾದ ನಡುವಿನ ಒಡತಿ ನೀವಾಗಬೇಕೆ? ಹಾಗಿದ್ದರೆ ಪ್ರತಿದಿನ ಮನೆ ಗುಡಿಸುವ ಸಾರಿಸುವ ಕೆಲಸವನ್ನು ಹಮ್ಮಿಕೊಳ್ಳಿ. 10 ಬಾರಿ ಎದ್ದು ಕುಳಿತು ಮಾಡುವ ವ್ಯಾಯಾಮದಿಂದಾಗಿ ನಿಮ್ಮ ಸೊಂಟದ ಕೊಬ್ಬು ಕರಗುತ್ತದೆ. ಮಧ್ಯಾಹ್ನ ಊಟದಲ್ಲಿ ಅನ್ನ, ಸೊಪ್ಪು, ಕಾಳುಗಳು ಹಾಗೂ ಮಜ್ಜಿಗೆಯನ್ನು ಸೇವಿಸುವುದರಿಂದ ದೇಹ ತೆಳ್ಳಗಾಗುತ್ತದೆ. ಅನ್ನ ಸೇವಿಸಿದ ನಂತರ ಮಜ್ಜಿಗೆ ಕುಡಿದು 1 ಟೊಮೆಟೊ ಅಥವಾ ಸೌತೆಕಾಯಿಗೆ ಮೆಣಸಿನ ಪುಡಿ ಬೆರೆಸಿ ತಿನ್ನಿ. ಪ್ರತಿನಿತ್ಯ ಸ್ಕಿಪ್ಪಿಂಗ್ ಹಾಗೂ ಸೈಕ್ಲಿಂಗ್ನಿಂದಾಗಿ ಸೊಂಟದ ಕೊಬ್ಬು ಕರಗುವುದಲ್ಲದೆ ಮೈ ತೆಳ್ಳಗಾಗುತ್ತದೆ. ರಾತ್ರಿ ಊಟದಲ್ಲಿ ಎಣ್ಣೆ ಇಲ್ಲದ ಚಪಾತಿ, 1 ಗ್ಲಾಸ್ ಮಜ್ಜಿಗೆ ಹಾಗೂ 1 ಟೊಮೆಟೊ ತಿನ್ನಿರಿ. ನಂತರ ಹೆಚ್ಚು ನೀರು ಕುಡಿಯಿರಿ. ದಿನಕ್ಕೆ ಸುಮಾರು 8-10 ಗ್ಲಾಸ್ ನೀರನ್ನು ಕುಡಿದರೆ ದೇಹ ತೆಳ್ಳಗಾಗುವುದಲ್ಲದೆ ಆರೋಗ್ಯವು ಹೆಚ್ಚುತ್ತದೆ. ನೃತ್ಯ ಕಲೆಯಿಂದಾಗಿ ದೇಹದಲ್ಲಿ ಆಕೃತಿ ಸುಂದರವಾಗುತ್ತದೆ. ಏರೋಬಿಕ್ಸ್ ಎಕ್ಸಸೈಜ್ನಿಂದಾಗಿಯೂ ನಿಮ್ಮ ದೇಹದಲ್ಲಿನ ಹೆಚ್ಚಿನ ಕೊಬ್ಬಿನಾಂಶವನ್ನು ಕರಗಿಸಿ ತೆಳ್ಳಗಾಗಬಹುದು. ಪ್ರತಿನಿತ್ಯದ ಯೋಗಾಸನದಿಂದಲೂ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.